ನೋಡಿ, ನಾನು ಕೇಳ್ತೀನಿ, ನಾನು ಕಾಂಗ್ರೆಸ್ ಪಾರ್ಟಿ ರಾಜೀನಾಮೆ ಕೊಟ್ಟು ಬಂದ ಮೇಲೆ ಈ ಎಲ್ಲ ವಿಷಯ ಹೇಳಬೇಕಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ನನಗೆ ಏನಾಗೈತೆ, ಈ ಚುನಾವಣಾ ಪ್ರಚಾರದಲ್ಲಿ ಎಷ್ಟು ಕೀಳುಮಟ್ಟಕ್ಕೆ ಅಪಪ್ರಚಾರ ಮಾಡಿ ನಡೀತಿದ್ದ ಬಹುಶಃ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ. ಅದಕ್ಕೆ ಇಂಥ ಕೀಳುಮಟ್ಟದ ಅಪಪ್ರಚಾರಕ್ಕೆ ನಾನು ರಿಯಾಕ್ಟ್ ಕೊಡೋದಿಲ್ಲ. ಅವತ್ತು ಏನಾಗೈತೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ರೀ, ಅಷ್ಟು ಕೀಳುಮಟ್ಟದ ಪ್ರಚಾರಕ್ಕೆ ಹೊಂಟಿದ್ದಾರಂತಂದರೆ ಅವರು ಇವತ್ತು ಹತಾಶರಾಗಿದ್ದಾರೆ. ಈಗ ಜಗದೀಶ್ ಶೆಟ್ಟರ್ ವಿಚಾರವಾಗಿ ಏನೂ ಮಾತಾಡಲಿಕ್ಕೆ ಇಶ್ಯೂ ಇಲ್ಲ, ಬಿ ಜೆ ಪಿ ಬಗ್ಗೆ ಮಾತಾಡಲಿಕ್ಕೆ ಏನೂ ಇಶ್ಯೂ ಇಲ್ಲ, ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರಗಳಿಲ್ಲ. ಇದು ಲೋಕಸಭಾ ಚುನಾವಣೆ, ಇದೇನೋ ಯಾವುದೋ ಜೆ ಪಿ ಇಲೆಕ್ಷನ್ನು ಅಸೆಂಬ್ಲಿ ಇಲೆಕ್ಷನ್ ತಿಳ್ಕೊಂಡವ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ಇಂಥ ಕೀಳುಮಟ್ಟದ ಭಾಷೆ, ಕೀಳುಮಟ್ಟದ ಅಪಪ್ರಚಾರಕ್ಕೆ, ಆ ಕೀಳುಮಟ್ಟಕ್ಕೆ ನಾ ಹೋಗ್ಲಿಕ್ಕೆ ತಯಾರಿಲ್ಲ. ಅವತ್ತು ನಾನು ಅಲ್ಲಿ ಹೋಗಿದ್ದರಿಂದ ಅವತ್ತೇನು ಕಾಂಗ್ರೆಸ್ಸಿಗೆ ಲಾಭ ಆಗಿದೆ ಅವ್ರಿಗೆ ಗುರ್ತಿದೆ. ಅವ್ರು ದೊಡ್ಡ ನಾಯಕರೇ ಹೇಳಿದಾರೆ, ಬೇರೆ ಬೇರೆ ಸಭೆಗಳಲ್ಲಿ ಹೇಳಿದಾರೆ, ಜಗದೀಶ್ ಶೆಟ್ಟರ್ ಒಂದು ಬಂದಿದ್ದ ಶಕ್ತಿಗೆ ಆಗಿದೆ ಅಂತೇಳಿ. ಮತ್ತು ಅವರೇ ನಿಂತು ಕರ್ಕೊಂಬಂದು ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಡ್ರು. ಈಗ ಇಂಥವೆಲ್ಲ ಈ ಹಸಿ ಸುಳ್ಳು ಹೇಳುವಂಥದ್ದು ನಿಲ್ಲಿಸ್ಬೇಕಂತ. ಜಗದೀಶ್ ಶೆಟ್ಟರ್ ಸಜ್ಜನ ರಾಜಕಾರಣಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ, ಆದರೆ ಈ ಒಂದು ಚುನಾವಣೆಯಲ್ಲಿ ಭಾಳ ವೈಯಕ್ತಿಕವಾಗಿ ನಿಮ್ಮನ್ನು ಟೀಕೆ ಮಾಡಕ್ಕೆ, ಅದು ಸೋಲಿನ ಹತಾಶೆಯಿಂದ ಇದೆಲ್ಲ ಅವ್ರಿಗೆ ಗೊತ್ತಾಗಿದೆ. ಇಲ್ಲಿ ನಾ ಗೆಲ್ಲುವುದಿಲ್ಲ, ಜನರ ಬೆಂಬಲ ಬಿ ಜೆ ಪಿಗೆ ನರೇಂದ್ರ ಮೋದಿ ಜಗದೀಶ್ ಶೆಟ್ಟಿ ಸಿಗ್ತಾ ಇದೆ. ಸೋಲಿನ ಹತಾಶೆಯಿಂದ ಈ ರೀತಿ ಹೇಳಿಕೆಗಳು, ಅಪಪ್ರಚಾರ, ಹಸಿ ಸುಳ್ಳು ಹೇಳುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾ ಭಾಳ ಅದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ. ಕೊನೆಗೆ ಇದಕ್ಕೆಲ್ಲ ಉತ್ತರ ಯಾರು ಕೊಡ್ತಾರೆ? ಮೇ 7 ಜನ ಬೆಳಗಾವಿ ಜನ ಉತ್ತರ ಕೊಡ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.